ಹಾಸ್ಪಿಟಲ್ ಅಡ್ಮಿಟ್ ಇದ್ದಾಗ ನಾನು ನೋಡಕ್ ಹೋಗಿದ್ದೆ ಎಲ್ಲರೂ ಹೋಗ್ಬೇಡಂದ್ರು ಆದ್ರೆ ನಮ್ಮ ಹಿಂದಿನ ಮಿತ್ರ ನೋಡಿ ಭೇಟಿ ಆಗೋದು ಆ ಸಂದರ್ಭದಲ್ಲಿ ಶ್ರೀಮತಿ ಉಷಾ ಡಿ ಕೆ ಶಿವಕುಮಾರ್ ಸ್ವತಃ ಅವ್ರು ಬಂದ್ರು ನಮ್ಮ ಹತ್ರ ನಾನು ಡಿ ಕೆ ಕೂತಿದ್ದು ಅಣ್ಣ ನೀ ಬಿಟ್ಟು ಪಾರ್ಟಿ ಇಬ್ಬರು ಬಿಟ್ಟು ಹೋಗ್ಬಾರ್ದು ಇಬ್ಬರು ಅಣ್ಣ ತಮ್ಮ ತಂಗಿದ್ರೆ ನೀವು ಯಾರೋ ಸಮಸ್ಯೆಗಳಾಗ್ತವೆ ಯಾರೋ ಸಮಸ್ಯೆ ಜಾಡಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಡಿ ಕೆ ಉಷಾ ಮೇಡಮ್ ಡಿ ಕೆ ಶಿವಕುಮಾರ್ ತನ್ನ ಪತ್ನಿ ರಮೇಶ್ ಅಣ್ಣ ನೀ ಪಾರ್ಟಿ ಬಿಡಬೇಡ ಇಬ್ಬರು ಕುಡಿಬೇಕು ನೀ ಬಿಡಬೇಡ ಅಂದಾಗ ಇಲ್ಲ ತಂಗಿ ನಾನು ನಿಮ್ಮ ನಿಮ್ಮ ಯಜಮಾನ ಸರಿಯಿಲ್ಲ ಪಾರ್ಟಿ ಬಿಡ್ತಂದೇನೆ ಯಾಕೆ ಈ ಮಾತು ಹೇಳ್ದನ್ನ ಇದು ಬಹಳ ಕುಟುಂಬದಿಂದ ಬಂತು ಜಗಳೋದು ಆವಾಗ ಇದೇ ಡಿ ಕೆ ಶಿವಕುಮಾರ್ ನನಗೆ ಅವಾಗ ಪ್ರಶ್ನೆ ಕೇಳಿದ ಮೇಡಮ್ ಹೋದ ನಂತರ ಇಲ್ಲ ಪಾರ್ಟಿ ಬಿಡಬಾರ್ದು ನೀ ನೀ ಬಿಟ್ಟು ನೀ ನಮ್ಮ ಒಳ್ಳೆ ಮಿತ್ರ ನೀ ನಮ್ಮ ಮುಖ್ಯಮಂತ್ರಿ ಹಂಗಾಗೋದು ನೀನೇ ಬಿಟ್ಟು ಅದ್ರಲ್ಲಿ ಕೇಳಿದಾಗ ನಾವು ಹೇಳಿನ ಒಬ್ಬರು ಅದಾರಪ್ಪ ಮಾಡ್ತಾರೆ ನೀನು ಅಂತೇಳಿ ನೀವು ತಿಳ್ಕೊಳ್ಳಿ ಒಬ್ಬರು ಅದರ ಮಾಡ್ತಾರೆ ನಾ ಪಾರ್ಟಿ ಬಿಡ್ತೇನೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂದಾಗ ಅವಾಗ ಹೇಳ್ದು ನಿಜ ಹೇಳ್ಬೇಕಂದ್ರೆ ಅವನು ಗ್ರಾಮೀಣ ಶಾಸಕ ಟಿಕೆಟ್ ಕೂಡ ಒಪ್ಪಿಲ್ಲ ಬೇಡ ಅಂದಿದ್ದ ಇವ ಡಿ ಕೆ ಶಿವಕುಮಾರ್ ನನ್ನ ಮುಂದೆ ಟಿಕೆಟ್ ಕೊಡು ಬೇಡ ಅಂದಿದ್ದ ಆದ್ರೆ ನಾನು ಗಲಾಟೆ ಮಾಡಿ ಕೊಡ್ಸಿದ್ದೆ ಇವತ್ತು ನಾವೆಲ್ಲ ಇಬ್ಬರು ಉಣಾತನ ಡಿ ಕೆ ಶಿವಕುಮಾರ್ ಉಣಾತನ ರಮೇಶ್ ಜಾರಕಿ ಉಣಾತನ ಶಿವಕುಮಾರ್ ಕೊಡಬೇಡ ಅಂದಿದ್ದ ಅವ್ ಕೊಟ್ಟಿವತ್ತು ಇವತ್ತು ಉಣ್ಣದ ಬಂದು ಮತ್ತು ಸಿ ಡಿ ಕೇಸ್ ಆದ ನಂತರ ಡಿ ಕೆ ಶಿವಕುಮಾರ್ ಹೆದರಿ ಬಿಟ್ಟಿದ್ದ ಒಂದು 8 ದಿವಸ ಕಾಂಪ್ರಮೈಸ್ಗೆ ಓಡಾಡಿದ ನಾ ಮಾಡಿಲ್ಲ ನಿಮ್ಮ ಬೆಳಗಾವಿ ಜಿಲ್ಲೆ ಮಾಡಿದ್ರು ಅಂತ ಓಡಾಡಿದ್ರು ನಾ ಭೇಟಿ ಆಗಲಿಲ್ಲ ಕೊನೆಗೆ ನನ್ನ ಮಗ ಅಮರನಾಥ್ ಜಾರಕಿಹೊಳಿಗೆ ನಮ್ಮ ಕಾಮನ್ ಫ್ರೆಂಡ್ ಮನೆಯಲ್ಲಿ ಭೇಟಾದ ನಾ ಮಾಡಿಲ್ಲ ನಿಮ್ಮ ಬೆಳಗಾವಿ ಜಿಲ್ಲೆ ಮಾಡಿದ ಅಮರನಾಥ್ ಜಾರಕಿಹೊಳಿ ನನ್ನ ಮಗ ಮತ್ತು ನಮ್ಮ ಕಾಮನ್ ಫ್ರೆಂಡು ಕೂಡಿ ಬಿದ್ದಾಗ ನಾ ಮಾಡಿಲ್ಲ ನಿಮ್ಮ ಬೆಳಗಾವಿ ಜಿಲ್ಲೆ ಮಾಡಿದ ಅಂತ ಸುಳ್ಳು ಹೇಳ್ತಿದ್ದ ನಾನು ನಂಬಲಿಲ್ಲ ಅವಾಗ ಒಂದು ಫೋನ್ ಹಚ್ಚಿದವ ಒಬ್ಬರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ನಾಯಕರಿಗೆ ಸ್ಪೀಕರ್ ಆನ್ ಮಾಡಿದ ನಮ್ಮ ನನ್ನ ಮಗನ ಮುಂದೆ ಅದು ಕತೆ ಫೋನ್ ಆ ದಯವಿಟ್ಟು ಪುಣ್ಯಾಲಿ ಅವ್ನು ಫೋನ್ ಎತ್ತಿಲ್ಲ ಅವನು ದೊಡ್ಡ ನಾಯಕ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಪಕ್ಷದ ನಾಯಕ ಫೋನ್ ಎತ್ತಿಲ್ಲ ಅವನು ಅಂದ್ರೆ ಹತ್ರ ಹತ್ತಿನ ನಾನು ಮಾಡಿಲ್ಲ ಅಂತ ಆದ್ರೆ ಡಿ ಕೆ ಶಿವಕುಮಾರೇ ಮಾಡಿದ್ದ ಸಿ ಡಿ ಶೆಡ್ ಹತ್ರ ಆಮೇಲೆ ಸಂದರ್ಭ ಅನುಗುಣವಾಗಿ ಆಮೇಲೆ ಏನೋ ಸಪೋರ್ಟ್ ಸಿಕ್ಕಿದ ನಂತರ ನನ್ನ ಎಲ್ಲ ಕೂಡಿ ಕಳೆದ 2 ವರ್ಷದಿಂದ ನನಗೆ ಬಹಳಷ್ಟು ಮಾನಸಿಕವಾಗಿ ಬಹಳ ಹಾನಿ ಮಾಡಿದ್ರು ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ